ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಬಸವನಹುಳು ಇದು ಮಳೆಗಾಲದಲ್ಲಿ ಪ್ರಮುಖವಾಗಿ ಇರತಕ್ಕಂಥ ಪೀಡೆ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಕಾಯಿಪಲ್ಯಗಳಲ್ಲಿ ಆಮೇಲೆ ನಮ್ಮ ಹಣ್ಣಿನ ಬೆಳೆಗಳಲ್ಲಿ ಕೂಡ ಒಂದು ಬಾಧೆ ಮಾಡುತ್ತದೆ ಇವುಗಳ ನಿರ್ವಹಣೆಗಾಗಿ ನಾವು ಏನು ಮಾಡಬೇಕು ಮೊದಲಪ್ಪ ಅಂದರೆ ಇವೆಲ್ಲಿ ಅವಿತ್ತು ಕುಳಿತಿರ್ತಾವ ಅಂದರೆ ಕಸ ಕಡ್ಡಿಗಳ ಕೆಳಭಾಗದಲ್ಲಿ ಅಂಥವುಗಳನ್ನೆಲ್ಲ ನಾವು ಆರಿಸಿ ಅವುಗಳನ್ನು ಗೊಳೆ ಮಾಡಿ ಒಂದು ನಾಶ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಆಮೇಲೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅದು ಚೀಲಗಳನ್ನು ಹಾಕ್ಬೇಕು ಹಾಕಬೇಕು ಅದರ ಮೇಲೆ ಎಲ್ಲ ಎಲೆಗಳನ್ನು ಅದೆಲ್ಲ ಹಾಕಿ ಚೀಲ ಮುಚ್ಚಬೇಕು ಅದಕ್ಕೇನಾಗ್ತವಪ್ಪ ಅಂದ್ರೆ ಆ ಗೋಣಿ ಕಸಕ್ಕೆ ಇವೆಲ್ಲ ಆಕರ್ಷಣೆಯಾಗಿ ಗೋಣಿ ಚೀಲದ ಕೆಳಗಡೆ ಬಂದು ಕುಳಿತುಕೊಳ್ತಾವ ಅದಾದ ನಂತರ ಮತ್ತೆ ಒಂದು ಗೋಳೆ ಮಾಡಿ ನಾವು ನಾಶ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಆಮೇಲೆ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಏನಂದ್ರೆ ನಾವು ಬೆಳೆ ಬಿತ್ತಕ್ಕಿಂತ ಮುಂಚಿತವಾಗಿಯೇ ಒಂದು ಚೆಂಡು ಹೂವಿನ ಸಸಿಗಳನ್ನು ಹೊಲದ ಸುತ್ತಲೂ ನಾವು ಹಾಕೊಂಡೇವಪ್ಪ ಅಂತಂದ್ರೆ ಇದಕ್ಕೆ ಒಂದು ಬಲೆ ಬೆಳೆಯಾಗಿ ಕೆಲಸ ಮಾಡ್ತೈತಿ ಆಮೇಲೆ ಮೆಟಾಲ್ಡಿಹೈಡ್ ಡಿಹೈಡ್ ಅಂತಕ್ಕಂಥ ಒಂದು ಉಪ್ಪಿಡೆ ನಾಶಕವನ್ನು ನಾವು ಬೆಳೆಯ ಒಂದು ಬುಡದಲ್ಲಿ ಹಾಕಿದ್ದೀವಪ್ಪ ಅಂದರೆ ಈ ಒಂದು ಆಕರ್ಷಣೆಯಾಗಿ ಅಲ್ಲಿ ಬಂದು ಸಾವನ್ನಪ್ಪುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಡಾಕ್ಟರ್ ರಾಜು ಜಿ ತೆಗೆಯಳ್ಳಿ ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ